ಚೆನ್ನಾಗಿ ಕಾಣುತ್ತೆ, ತುಂಬ ಒಳ್ಳೆ ವಾತಾವರಣ ಇದೆ. ಬಟ್ ಈ ಒಂದು ಕಾರ್ಯಕ್ರಮ ಇವತ್ತು ಸೇರಿದೆಯಲ್ಲ, ಇದ್ರ ಮೂಲಕ ಏನು ಸಂದೇಶ ಕೊಡೋಕೆ ಹೊರಟಿದ್ದಾರೆ ಅಂತ ನನಗನ್ಸುತ್ತೆ ಅಂತಂದರೆ, ಮಸೀದಿಗಳು ಮತ್ತು ಮದ್ರಾಸ್ಗಳ ಮೇಲೆ ಈ ಸರ್ಕಾರಗಳು ಏನು ಆಪಾದನೆಗಳನ್ನ ಮಾಡ್ತಾರಲ್ಲ, ಸಂಘ ಪರಿವಾರಗಳು ಸಾಕಷ್ಟು ಗೋಬೇಕೋಸ್ಕರ ಕೆಲಸವನ್ನು ಮಾಡ್ತಾರಲ್ಲ, ಅದಕ್ಕೆ ಇವರು ಓಪನ್ ಆಗಿ ಇವತ್ತು ಉತ್ತರವನ್ನು ಕೊಟ್ಟಿದ್ದಾರೆ. ಅಂದರೆ ಮದ್ರಾಸ್ಗಳು ಮತ್ತು ಮಸೀದಿಗಳು ಭಯೋತ್ಪಾದನಾ ಚಟುವಟಿಕೆಗಳ ಕೇಂದ್ರಗಳು, ಶಸ್ತ್ರಾಸ್ತ್ರಗಳನ್ನ ಕೂಡಿಡುವಂಥ ಏನು ಉಗ್ರಾಣಗಳು ಅಂತೆಲ್ಲ ಮಾತಾಡ್ತಾರಲ್ಲ, ಆ ಅವಿವೇಕದ ಮಾತುಗಳಿಗೆ ಇವರು ಬಹಿರಂಗವಾಗಿ ಬಹಳ ಸ್ವಾಗತಪೂರ್ಣವಾದಂತಹ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಮಸೀದಿಯನ್ನು ಓಪನ್ ಇಟ್ಟಿದ್ದಾರೆ, ಯಾರು ಎಲ್ಲಿ ಬೇಕಾದರೂ ಸಂಚಾರ ಮಾಡ್ಬೋದು, ಏನು ಬೇಕಾದರೂ ನೋಡ್ಬೋದು. ಇದು ಶಾಂತಿಯನ್ನು ಕೊಡುವಂತಹ ಒಂದು ದೈವಸ್ಥಾನವೋ ಅಥವಾ ಶಸ್ತ್ರಾಸ್ತ್ರಗಳನ್ನು ಕೂಡಿಡುವಂತಹ ಉಗ್ರಹಣ ನೀವೇ ನೋಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಓಪನ್ ಆಗಿಟ್ಟಿದ್ದಾರೆ. ಮತ್ತು ಏನು ಅಂದರೆ, ಅವರು ಪ್ರಶ್ನೆ ಮಾಡಿದರೆ ಅದಕ್ಕೆ ಉತ್ತರ ಕೊಡಬೇಕು ಅನ್ನೋ ರೀತಿಯಲ್ಲಿ ಇಲ್ಲ. ಇದು ಅವ್ರಿಗೆ ಒಂದು ಜವಾಬ್ದಾರಿ ಇದೆಯಲ್ಲ, ದೇವರು ಕೊಟ್ಟಂಥ ಒಂದು ಒಂದು ಪ್ರಜ್ಞೆ ಇದೆಯಲ್ಲ, ಅದನ್ನು ಜಾಗೃತಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಧರ್ಮದವ್ರನ್ನು ಕೂಡ ಇಲ್ಲಿ ಕರೆದಿದ್ದಾರೆ. ಮತ್ತು ಇನ್ನೊಂದು ನೀವು ಮುಖ್ಯವಾಗಿ ಗಮನಿಸಬೇಕು, ಒಂದು ಆರೋಪ ಮಣ್ಣು ಮಾಡ್ತಾರೆ ಎಲ್ಲರೂ ಕೂಡ, ಏನಂದರೆ ಮಸೀದಿಗಳಲ್ಲಿ ಮಹಿಳೆಯನ್ನು ಪ್ರವೇಶ ಮಾಡಿ, ಈಗ ದೇವಸ್ಥಾನದ ಏನಾದ್ರು ಪ್ರವೇಶದ ವಿಚಾರ ಬಂದಾಗ ನೀವು ದೇವಸ್ಥಾನದ ಬಗ್ಗೆ ಮಾತಾಡ್ತೀರಾ, ಮಸೀದಿಗೆ ಲೇಡೀಸ್ನ ಕರ್ಕೊಂಡೋಗಿ ನಿಮ್ಗೆ ತಾಕತ್ತೀರಿ ಈ ಥರ ಎಲ್ಲ ಮಾತಾಡ್ತಾರಲ್ಲ, ಅವರೆಲ್ಲರೂ ಕೂಡ ಇವಾಗ ಕಣ್ಮುಚ್ಕೊಂಡು ಬಂದಿರಿ ಒಳಗಡೆ ನೋಡ್ಬೋದು. ಸಣ್ಣ ಸಣ್ಣ ಮಕ್ಕಳು ಮತ್ತು ಹೆಣ್ಮಕ್ಳು ಎಲ್ಲ ಆರಾಮಾಗಿ ಓಡಾಡಿಕೊಂಡು ಸೆಲ್ಫಿ ತಕ್ಕೊಂಡು. ಮತ್ತು ಇನ್ನೊಂದೇನಂದರೆ, ಗರ್ಭಗುಡಿ ಸಂಸ್ಕೃತಿ ಇಲ್ಲ ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ಏನು ಹೊಸದಾಗೇನು ತಿಳ್ಕೊಳ್ಳೋದಲ್ಲ, ಯಾರು ಎಲ್ಲಿ ಬೇಕಾದರೂ ಹೋಗ್ಬೋದು, ಯಾವ ಹಾಲ್ ಮುಟ್ಬೋದು, ಏನು ಬೇಕಾದರೂ ಮುಟ್ಬೋದು, ಎಲ್ಲಿ ಬೇಕಾದ್ರೂ ಕೂರ್ಬೋದು ನಿಲ್ಬೋದು, ನೀನು ಇಂಥ ಜಾತಿಯವರು ಇಂಥ ಧರ್ಮದವನು ಅಲ್ಲಿ ನಿಲ್ಲೋ ಅನ್ನುವಂಥ ಹೇಳುವಂಥ ಸಂಸ್ಕೃತಿ ಇದೆಯಲ್ಲ, ಅದಕ್ಕೆ ವಿರುದ್ಧವಾದಂತಹ ನೀನು ನಮ್ಮವನು ನೀನು ಎಲ್ಲಿ ಬೇಕಾದರೂ ಬಾ ಅನ್ನುವಂಥ ಒಂದು ವಾತಾವರಣ ಇದೆಯಲ್ಲ, ತುಂಬ ಸ್ವಾಗತಾರ್ಹವಾದದ್ದು. ಮಸೀದಿ ಮತ್ತು ಮದ್ರಾಸ್ಗಳ ಮೇಲೆ ಆರೋಪಗಳನ್ನ ಮಾಡುವಂತಹ ಅಜ್ಞಾನಿಗಳು ದಯಮಾಡಿ ಅವರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ, ಪ್ರೀತಿಯಿಂದ ಕರಿತೀನಿ, ಗೌರವದಿಂದ ಕರಿತೀನಿ, ಒಂದು ಸಾರಿ ಇಂಥ ಕಾರ್ಯಕ್ರಮಕ್ಕೆ ಬಂದು ನೋಡಿ ನಿಮ್ಮ ಅಜ್ಞಾನವನ್ನು ಕಳ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡಿ. ಥ್ಯಾಂಕ್ ಯು.